ತಂಡಕ್ಕೆ ನನ್ನ ವಿಶಸ್ನ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ಚಿರು ಈ ಸಿನಿಮಾಲಿ ಮಾಡಿರೋದ್ರಿಂದ ಅದರ ಬಗ್ಗೆ ಒಂದು ಒಲವಿದೆ ಯಾಕಂದ್ರೆ ಬಟ್ ರಾಮನಾರಾಯಣ್ ಸರ್ ಆಗಿರಬಹುದು ನಮ್ಮ ಶಿವು ಸರ್ ಆಗಿರಬಹುದು ಅವರು ಸತತವಾಗಿ 2017 ಇಂದ ಇವತ್ತಿನ ತನಕ ಈ ಚಿತ್ರದ ಮೇಲೆ ಅದು ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಚಿರು ಮೇಲೆ ಎಷ್ಟು ಅಭಿಮಾನ ಇಟ್ಟಿದ್ದಾರೆ ಅಂದ್ರೆ ಏನೇ ಆಗಲಿ ಒಂದು ದೊಡ್ಡ ಮಟ್ಟಕ್ಕೆ ಈ ಸಿನಿಮಾನ ನಾನು ರಿಲೀಸ್ ಮಾಡಬೇಕು ಅಂತನೇ ಇದ್ದರು ಅದೇ ರೀತಿ ಮಾಡ್ತಿದ್ದಾರೆ ಕೂಡ ಸ್ವಲ್ಪ ತಡ ಆದರೂ ಪರವಾಗಿಲ್ಲ ಈ ಸಿನಿಮಾ ಜನ ನೋಡಲೇಬೇಕು ನಮ್ಮ ಚಿರುಗೋಸ್ಕರ ನೋಡಲೇಬೇಕು ಅಂತ ಅವರು ಒಂದು ಒಳ್ಳೆ ಹಟ್ಟದಲ್ಲಿ ಇದ್ದರು ಇವತ್ತು ಅದು ಸಾರ್ಥಕ ಆಗಿದೆ ಅಂತ ಅನ್ಸುತ್ತೆ ಹಾಗೆ ನಮಗೆ ಇದನ್ನ ಕೊನೆ ಚಿತ್ರ ಅಂತ ನಾವು ಯಾರು ಫ್ಯಾಮಿಲಿಯಲ್ಲಿ ಭಾವಿಸ್ತಿಲ್ಲ ಅವರ ಮೊದಲನೇ ಚಿತ್ರ ಅಂತಲೇ ನಾವು ಇದನ್ನ ಭಾವಿಸ್ತಿರೋದು ಇನ್ನು ಮುಂದೆ ಇದನ್ನೇ ಅವರ ಡೆಬ್ಯೂ ಸಿನಿಮಾ ಅನ್ಕೊಂಡೆ ನಾವು ಇದನ್ನ ನೋಡೋಣ ಯಾಕಂದ್ರೆ ಇಟ್ ಇಸ್ ಅ ನ್ಯೂ ಬಿಗಿನಿಂಗ್ ಆ ರೀತಿನೇ ಇರಲಿ ಅಂತಲೇ ನಾವು ಭಾವಿಸ್ತೀವಿ ಸಿನಿಮಾ ತಂಡಕ್ಕೆ ಎಲ್ರಿಗೂ ಒಳ್ಳೆಯದಾಗಲಿ ಸಿನಿಮಾಲಿ ಆ್ಯಕ್ಟ್ ಮಾಡಿರೋರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಆ್ಯಂಡ್ ಇದು ಚಿರು ಅವರ ಕನಸಿನ ಸಿನಿಮಾ ಆಗಿತ್ತು ಕನಸು ಅಂದರೆ ಅವ್ರಿಗೆ ತುಂಬ ಏನೋ ಒಂದು ಈ ಸಿನಿಮಾ ಬಗ್ಗೆ ಒಂದು ಏನಂತಾರೆ ಒಂದು ಪಾಸಿಟಿವ್ ವೈಬ್ ಇತ್ತು ಯಾವಾಗಲೂ ಶೂಟಿಂಗ್ ಮುಗಿಸಿ ಮನೆಗೆ ಬಂದಾಗ ಹೇಳೋರು ಇವತ್ತು ಈ ರೀತಿ ಡೈಲಾಗ್ ಇತ್ತು ಆ ರೀತಿ ಡೈಲಾಗ್ ಇತ್ತು ಅಂದ್ ಯೂಶುವಲ್ ನಾವು ಸಿನಿಮಾಲಿ ಮಾತಾಡೋ ರೀತಿ ಇರಲಿಲ್ಲ ಇನ್ಫ್ಯಾಕ್ಟ್ ಅವ್ರು ಯಾವ ಸಿನಿಮಾಗೂ ಇಷ್ಟೊಂದು ಡೈಲಾಗ್ಸ್ ಎಲ್ಲ ಪ್ರಿಪೇರ್ ಆಗಿ ಶೂಟಿಂಗ್ ಹೋಗ್ತಿದ್ದಿದ್ದು ನಾನು ನೋಡಿರಲಿಲ್ಲ ಮನೆಯಲ್ಲಿ ಡೈಲಾಗ್ನೆಲ್ಲ ಪ್ರಿಪೇರ್ ಮಾಡಿ ಶೂಟಿಂಗ್ ಹೋಗ್ತಿದ್ದಿದ್ದು ಧ್ರುವ ಒಬ್ಬನೇ ಯಾಕಂದರೆ ಅದನ್ನು ಕೂತು ಬರೆದು ಅದನ್ನು ಕಲಿತು ಎಲ್ಲ ಮಾಡೋನು ಬಟ್ ಚಿರು ನನ್ನ ಫಸ್ಟ್ ಟೈಮ್ ಈ ರೀತಿ ಒಂದು ಕಮಿಟ್ಮೆಂಟ್ ನೋಡಿದ್ದಿದ್ದು ರಾಜಮಾರ್ ತಂಡಗೆ ಸೊ ಅವರು ಬಹಳ ಇಷ್ಟದಿಂದ ತುಂಬ ಪ್ರೀತಿಯಿಂದ ತುಂಬ ಶ್ರದ್ಧೆಯಿಂದ ಮಾಡಿದಂಥ ಸಿನಿಮಾ ರಾಜಮಾರ್ ತಂಡ ನಿಮ್ಗೆಲ್ಲರ ಬೆಂಬಲ ಇರಬೇಕು ಅಂತ ನಾನು ಕೇಳ್ಕೊತೀನಿ